ಹಾಯ್ ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ವಿಲನ್ ಬಡಿದಾಟ, ಡಮ್ಮಿ ಯಾರು, ಹೀರೋ ಯಾರು, ಯಾರಿಗೆ ಯಾರಿಂದ ಅನ್ಯಾಯ, ರೊಚ್ಚಿಗೆದ್ದ ಭಕ್ತರು, ಪ್ರೇಮ್ ಮಾಡಿದ್ರ ಎಡವಟ್ಟು, ಯಾರ ಮೇಲೆ ಕಿಚ್ಚನ ಸಿಟ್ಟು, ಅಭಿಮಾನಿಗಳ ಫೈಟು, ಇದಾಗುತ್ತಾ ಗಂಧದ ಗುಡಿ ಇಟ್ಟು. ಇದೇ ಹೊತ್ತಿನ ವಿಶೇಷ ವಿಲನ್ ವಾರ್. ಕನ್ನಡದಲ್ಲಿ ಮತ್ತೆ ಶುರುವಾಯ್ತಾ ಸ್ಟಾರ್ ವಾರ್. ವಿಲನ್ ಸಿನಿಮಾ ಮತ್ತೊಂದು ಗಂಧದ ಗುಡಿ ಆಗುತ್ತಾ? ಅವತ್ತು ರಾಜ್ಕುಮಾರ್ ಮತ್ತು ವಿಷ್ಣು ಅಭಿಮಾನಿಗಳ ನಡುವೆ ವಾರಿತ್ತು, ಇವತ್ತು ಶಿವಣ್ಣ ಮತ್ತು ಕಿಚ್ಚ ಸುದೀಪ್ ಅಭಿಮಾನಿಗಳ ನಡುವೆ ಶುರುವಾಯ್ತಾ ಕಿತ್ತಾಟ? ಸ್ಟಾರ್ ನಟರಿಗೆ ಇಲ್ಲದ ನೋವು ಅಭಿಮಾನಿಗಳಿಗೆ ಶುರುವಾಯ್ತಾ? ಯಾಕೆ ಕೋಪ ತಾಪ, ಏನಂತಾರೆ ಅಭಿಮಾನಿಗಳು? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ವಿಲನ್ ವಾರ್ ಶುರುವಿಟ್ಟೆ ಬಿಟ್ರಲ್ಲ ಶಿವಣ್ಣ ಸುದೀಪ್ ಫ್ಯಾನ್ಸ್. ಸಿನಿಮಾನ ಸಿನಿಮಾ ತರ ನೋಡಿ ಅಂದಿದ್ರು ಶಿವಣ್ಣ. ಆದ್ರೆ ವಿಲನ್ ಇಂದ ಫ್ಯಾನ್ಸ್ ಶುರುವಿಟ್ರಲ್ಲ ಸ್ಟಾರ್ ವಾರ್. ಪದೇ ಪದೇ ಸ್ಟಾರ್ ವಾರ್ಗೆ ಕಾರಣವಾಗ್ತಿದೆ ಅಭಿಮಾನಿ ಬಣ. ಮುಟ್ಟುವುದಾದ್ರೂ ಎಲ್ಲಿಗೆ ಈ ಸ್ಟಾರ್ ಫ್ಯಾನ್ಸ್ ವಾರ್? ದಿ ವಿಲನ್ ಸಿನಿಮಾ ಹಲವಾರು ಕಾರಣಕ್ಕಾಗಿ ಸುದ್ದಿಯಾದಂತಹ ಸಿನಿಮಾ. ಇಬ್ಬರು ದಿಗ್ಗಜ ಸ್ಟಾರ್ ನಟರು, ಅದು ಸೆಂಚುರಿ ಸ್ಟಾರ್ ಶಿವಣ್ಣ, ಅಭಿನಯ ಚಕ್ರವರ್ತಿ ಸುದೀಪ್ ಕಾಂಬಿನೇಷನ್ ಅಲ್ಲಿ, ಅದು ಪ್ರೇಮ್ ಡೈರೆಕ್ಷನ್ ಅಲ್ಲಿ ಅಲ್ಲಿ ಅಂದಾಗ ಸಿಕ್ಕಾಪಟ್ಟೆ ಕುತೂಹಲವಂತೂ ಮೂಡಿಸಿತ್ತು. ಯಾವಾಗ ರಿಲೀಸ್ ಅಂತ ಬಕ ಪಕ್ಷಿಗಳಂತೆ ಎದುರು ನೋಡ್ತಾ ಇದ್ದ ದ್ವಿ ಸ್ಟಾರ್ ಅಭಿಮಾನಿಗಳಿಗೆ ದಸರಾ ಕಾಣಿಕೆಯಾಗಿ ಸಿಲ್ವರ್ ಸ್ಕ್ರೀನ್ ಮೇಲೆ ಸಿನಿಮಾ ಬಂದಿದ್ದಾಗಿದೆ. ಫ್ಯಾನ್ಸ್ ಖುಷಿಯಿಂದ ಸಿನಿಮಾನ ನೋಡಿ ಹೊರಗೆ ಬಂದ ಮೇಲೆ ಸೋಷಿಯಲ್ ಮೀಡಿಯಾ ವಾರನ ಶುರು ಮಾಡೇ ಬಿಟ್ಟಿದ್ದಾರೆ. ಅದು ಯಾವ ಮಟ್ಟಕ್ಕೆ ಅಂದ್ರೆ ನಿರ್ದೇಶಕ ಪ್ರೇಮ್ ವಿರುದ್ಧ ಪ್ರೊಟೆಸ್ಟ್ ಮಾಡೋವರ್ಗೂ. ವಿಲನ್ ಬಡಿದಾಟ, ಡಮ್ಮಿ ಯಾರು, ಹೀರೋ ಯಾರು, ಯಾರಿಂದ ಯಾರಿಗೆ ಅನ್ಯಾಯ, ರೊಚ್ಚಿಗೆದ್ದ ಭಕ್ತರು. ಸಿನಿಮಾನ ಸಿನಿಮಾ ತರ ನೋಡಿ, ನಾವು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಂದೇ. ನಾನು ಸುದೀಪ್ ಒಟ್ಟಿಗೆ ಆಕ್ಟ್ ಮಾಡಿದ್ದೀವಿ, ನಾವು ಹೆಚ್ಚು ಅವರು ಕಮ್ಮಿ ಅಂತ ಜಗಳ ತೆಗಿಬೇಡಿ ಅಂತ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಗಲಾಟೆಗೆ ಅವಕಾಶ ಮಾಡಿಕೊಡ್ಬೇಡಿ. ನಾವು ಈ ಗಲಾಟೆ ಆ ಗಲಾಟೆ ಅಂತ ಸುದ್ದಿಗಳನ್ನ ಕೇಳಿ ಕೇಳಿ ರೋಸೆ ಹೋಗಿದ್ದೇವೆ. ಹೀಗಂತ ಶಿವಣ್ಣ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಸಿನಿಮಾ ನೋಡಿದ ನಂತರ ಶಿವಣ್ಣ ಅಭಿಮಾನಿಗಳು ತಮ್ಮ ಸ್ಟಾರ್ ಕೊಟ್ಟ ವಾರ್ನಿಂಗ್ ಅನ್ನ ಮರ್ತೇ ಬಿಟ್ಟಿದ್ದಾರೆ ಅನ್ಸುತ್ತೆ. ಟ್ವಿಟರ್ ಫೇಸ್ಬುಕ್ ಗಳಲ್ಲಿ ಶಿವಣ್ಣರ ಪಾತ್ರದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿರ್ದೇಶಕ ಪ್ರೇಮ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಸುದೀಪ್ ಮತ್ತು ಶಿವಣ್ಣ ಯಾವಾಗ ಇಬ್ಬರು ಒಟ್ಟಾಗಿ ಪ್ರೇಮ್ ಡೈರೆಕ್ಷನ್ ಅಲ್ಲಿ ಸಿನಿಮಾ ಅಂತ ಆಯ್ತು, ಆಗ್ಲಿಂದ ಫ್ಯಾನ್ಸ್ ಗೆ ಹೇಳ್ತಾ ಬಂದಿರೋದು ಸಿನಿಮಾನ ಸಿನಿಮಾ ರೀತಿ ನೋಡಿ ಅಂತ. ಆದ್ರೆ ಶಿವಣ್ಣನ ಕ್ಯಾರೆಕ್ಟರ್ ಗೆ ಒಂದು ತಲೆಬುಡ ಇಲ್ದಿರೋ ಸಿನಿಮಾನೇ ದಿ ವಿಲನ್. ಆರಂಭದಲ್ಲಿ ಸುಮ್ಮನೆ ಹಾಡು ಕೊಟ್ಟು ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಶಿವಣ್ಣನನ್ನ ಡಮ್ಮಿ ಮಾಡಿ ಏ ಸಿನಿಮಾ ಮಾಡೋ ಅವಶ್ಯಕತೆ ಇತ್ತ? ಏನು ಕ್ಲೈಮ್ಯಾಕ್ಸ್ ಅಲ್ಲಿ ಶಿವಣ್ಣನಿಗೆ ಅವಶ್ಯಕತೆ ಇಲ್ಲ, ಆದ್ರೂ ಸುದೀಪ್ ಹೊಡೆಯೋ ಸೀನ್ ಇಟ್ಟಿದ್ದಾರೆ ಅಂತ ಶಿವಣ್ಣ ಅಭಿಮಾನಿಗಳು ಟ್ವೀಟ್ ವಾರ್ ಶುರು ಹಚ್ಚಿಕೊಂಡಿದ್ದಾರೆ. ಅಭಿಮಾನಿಯೊಬ್ಬ ಎಫ್ ಪಿ ನಲ್ಲಿ ಲೆಟರ್ ಕೂಡ ಬರೆದಿದ್ದಾನೆ. ಫೇಸ್ಬುಕ್ ಅಲ್ಲಿ ಶಿವಣ್ಣನಿಗೊಂದು ಪತ್ರ ಬರೆದ ಅಭಿಮಾನಿ, ಅಣ್ಣ ನಿಮಗೆ ಬೇರೆ ನಟರ ಮೇಲೆ ಪ್ರೀತಿ ಇದ್ರೆ ಮನೆಗೆ ಕರೆದು ಔತಣ ಕೊಡಿ, ಅವರು ನಡೆಸೋ ಟಿವಿ ಕಾರ್ಯಕ್ರಮದಲ್ಲಿ ನೀವು ಅತಿಥಿಯಾಗಿ ಹೋಗಿ ಎನ್ಕರೇಜ್ ಮಾಡಿ ತಪ್ಪಿಲ್ಲ, ಆದ್ರೆ ಸಿನಿಮಾನೇ ಬೇರೆ, ಇದು ನಿಮ್ಮ ವೃತ್ತಿ ಮಾತ್ರವಲ್ಲ, ನೀವು ಸಾಧಾರಣ ನಟ ಕೂಡ ಅಲ್ಲ. ಇಡೀ ಕರ್ನಾಟಕದಲ್ಲಿ ನಿಮ್ಮ ಮನೆಯವರ ಚಿತ್ರಗಳನ್ನ ನೋಡಿ ಬೆಳೆದೋರು ನಾವು, ಅಭಿಮಾನಿಗಳನ್ನ ದೇವರು ಮಾಡಿದವರು ನೀವು. ಆ ದೇವರುಗಳ ಮನೋಭಿಲಾಷೆಯನ್ನ ಅಭಿಲಾಷೆಯನ್ನ ಪ್ರೀತಿ ಗೌರವವನ್ನ ಪಡೆಯೋದ್ರ ಜೊತೆಗೆ ಕಾಪಾಡಿಕೊಳ್ಳೋದು ನಿಮ್ಮ ಆದ್ಯತೆಯಲ್ವಾ? ಅಭಿಮಾನಿಗಳು ನಿಮ್ಮನ್ನ ಇಷ್ಟಪಟ್ಟಂತೆ ನೀವು ಅಭಿಮಾನಿಗಳನ್ನ ಇಷ್ಟಪಡಬೇಕಲ್ವಾ? 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸೋದು ಸಾಮಾನ್ಯ ಸಾಧನೆನಾ? ಇದರಲ್ಲಿ ಫ್ಯಾನ್ಸ್ಗಳ ಕಾಂಟ್ರಿಬ್ಯೂಷನ್ ಇಲ್ವಾ? ಅಪ್ಪು ಚಿತ್ರಕ್ಕೆ ಪೋಲಿಯೋ ಟೈಟಲ್ ಇಟ್ಟಾಗಲಾದ್ರೂ ನಿರ್ದೇಶಕ ಪ್ರೇಮ್ರ ಯೋಗ್ಯತೆ ನಿಮಗೆ ತಿಳಿಲಿಲ್ವಾ? ಶಿವಣ್ಣನ ಅಭಿಮಾನಿ, ಶಿವಣ್ಣನ ಅಭಿಮಾನಿಯೊಬ್ಬ ಸಿನಿಮಾ ನೋಡಿದ ನಂತರ ಹೀಗೆ ಫೇಸ್ಬುಕ್ ಮೂಲಕ ತನಗೆ ಅನಿಸಿದ್ದನ್ನ ಬರೆದಿದ್ದಾನೆ. ನಿಮಗೆ ತುಂಬಾ ಆತ್ಮೀಯರಾಗಿದ್ರೆ ಮನೆ ಕರೆದು ಊಟ ಹಾಕಿ, ಆದ್ರೆ ಈ ರೀತಿಯ ಸಿನಿಮಾ ಒಪ್ಕೊಂಡು ನಿಮ್ಮನ್ನ ಆರಾಧಿಸೋ ನಮ್ಗೆ ನೋವು ಉಂಟು ಮಾಡಬೇಡಿ. ನೀವು ಸೆಂಚುರಿ ಸ್ಟಾರ್ ಆಗೋದ್ರಲ್ಲಿ ಫ್ಯಾನ್ಸ್ ಪಾತ್ರ ದೊಡ್ಡದಿದೆ.
ಪುನೀತ್ ರಾಜ್ಕುಮಾರ್ ಸಿನಿಮಾಗೆ ಪೋಲಿ ಅಂತ ಟೈಟಲ್ ಇಟ್ಟಾಗ್ಲೆ ಪ್ರೇಮ್ ಯೋಗ್ಯತೆ ಗೊತ್ತಾಗ್ಬೇಕಿತ್ತು ಅಂತ ಬರ್ಕೊಂಡಿದ್ದಾನೆ. ಇದು ಯಾವ ನ್ಯಾಯ ಹೇಳಿ? ಮೇರು ನಟರಿಗೆ ಈ ತರ ಮಾಡಬಾರ್ದು. ನಮ್ ಶಿವಣ್ಣ ಮುಗ್ಧ ಜೀವಿ, ಅವರ ಒಳ್ಳೆತನನ ಈ ರೀತಿ ಉಪಯೋಗಿಸಬಾರ್ದು. ನಿಜಕ್ಕೂ ನಮ್ಗೆ ತುಂಬಿಸ್ ಪಟ್ಕೊಂಡು ಅವರನ್ನ ಸಿನಿಮಾದಲ್ಲಿ ಡಮ್ಮಿ ಮಾಡಿದ್ದು ಎಷ್ಟು ಸರಿ ಅಂತ ಪ್ರೇಮ್ ರನ್ನ ಜಾಡ್ಸಿದ್ದಾರೆ. ನೀವು ತುಂಬಾ ಬೇಜಾರು ಮಾಡ್ಬಿಟ್ರಿ, ಕ್ಷಮಿಸಿ. ಪ್ರೇಮ್ ಎಂಥ ನಂಬಿಕೆ ದ್ರೋಹ ಮಾಡ್ದಪ್ಪ, ಸಾಷ್ಟಾಂಗ ನಮಸ್ಕಾರ. ಇನ್ಮೇಲೆ ನಮ್ಮ ಬಾಸ್ ಸಿನಿಮಾ ಮಾಡ್ಬೇಡ. ಜೋಗಯ್ಯನ ಇಷ್ಟು ಬೇಗ ಮರಿತಿರಲ್ಲ ಶಿವಣ್ಣ. ಮುಂದೆ ಈ ವಿಲನ್ ಸಿನಿಮಾನ ಮರೆತು ಮತ್ತೆ ನೀವು ಪ್ರೇಮ್ಗೆ ಕಾಲ್ ಶೀಟ್ ಕೊಡಲ್ಲ ಅನ್ನೋ ನಂಬಿಕೆ ನಮ್ಗೆ ಇಲ್ಲದಾಗಿದೆ. ನಮ್ಗೆ ಖಂಡಿತ ನೀವು ಸುದೀಪ್ ಜೊತೆ ನಟಿಸಿರೋದು ಸಂತೋಷವೇ ಹೊರತು ಬೇಸರ ಇಲ್ಲ. ಆದ್ರೆ ನಿಮ್ಮನ್ನ ಮರೆತು ಬೇರೆ ನಟರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ನಿರ್ದೇಶಕರ ಚಿತ್ರದಲ್ಲಿ ನಟಿಸಿದ್ದು ನಮ್ಗೆ ನುಂಗಲಾರದ ತುತ್ತಾಗಿದೆ. ಶಿವಣ್ಣಗೆ ಸುದೀಪ್ ಹೊಡೆಯುವ ದೃಶ್ಯಕ್ಕೆ ಗರಂ ಆದ ಫ್ಯಾನ್ಸ್. ಈ ದೃಶ್ಯಕ್ಕೆ ಕತ್ತರಿ ಹಾಕುವಂತೆ ಶಿವಣ್ಣ ಅಭಿಮಾನಿಗಳ ಪಟ್ಟು. ಸಿನಿಮಾ ಸೋಲೋದು ಗೆಲ್ಲೋದು ಬೇರೆ ಮಾತು, ಆದ್ರೆ ಕಥೆ ಆಯ್ಕೆ ಒಬ್ಬ ಲೆಜೆಂಡರಿ ನಟನಿಗೆ ತುಂಬಾನೇ ಮುಖ್ಯ. ನಿಮಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ಇಂಥ ಸಿನಿಮಾದಲ್ಲಿ ನಟಿಸಿ ಅಸಂಖ್ಯಾತ ಮನಸ್ಸುಗಳಿಗೆ ನೋವು ಮಾಡಬೇಡಿ. ಅಭಿಮಾನಿಗಳಿಗೆ ಸ್ಪಂದಿಸಿ ಬೆಲೆ ಕೊಡ್ತೀರಿ ಅಂತ ಈಗಲೂ ನಾವೆಲ್ಲ ನಂಬಿದ್ದೀವಿ. ಬೇರೆಯವರ ಒಳಿತಿಗಾಗಿ ಸಿನಿಮಾ ಮಾಡೋದನ್ನ ಮೊದಲು ನಿಲ್ಲಿಸಿ. ನಿಮ್ಮ ಒಳ್ಳೆತನನ ಬಹಳಷ್ಟು ಮಂದಿ ದುರುಪಯೋಗ ಮಾಡಿಕೊಳ್ತಿದ್ದಾರೆ. ದಯವಿಟ್ಟು ಟಗರು, ಮಫ್ತಿ, ಬಂಗಾರ, ಸಮ್ ಆಫ್ ಬಂಗಾರದ ಮನುಷ್ಯ ಅಂತ ಸಿನಿಮಾಗಳನ್ನ ಮೆಚ್ಚುವಂತ ಅಭಿಮಾನಿಗಳು, ಜನರ ಅಭಿರುಚಿಗೆ ತಕ್ಕಂತ ಸಿನಿಮಾಗಳು ನಿಮ್ಮಿಂದ ಬರಲಿ. ನೀವು ಕನ್ನಡ ಸಿನಿಮಾರಂಗ ಹಾಗೂ ಅಭಿಮಾನಿಗಳ ದೊಡ್ಡ ಆಸ್ತಿ. ದಯವಿಟ್ಟು ಬೇಜವಾಬ್ದಾರಿ ನಿರ್ದೇಶಕರಿಗೆ ಕಾಲ್ ಶೀಟ್ ಕೊಡಬೇಡಿ. ಶಿವಣ್ಣ ಜೀವನವಾಗ್ಲಿ ಸಿನಿಮಾ ಆಗ್ಲಿ ನಮ್ಮತನ ಬಿಟ್ಟು ಬದುಕಬಾರ್ದು, ನಟಿಸಬಾರ್ದು ಅಂತ ಬರೆದುಕೊಂಡಿದ್ದಾರೆ. ಚಿತ್ರ ಒಪ್ಪಿಕೊಂಡ ಪ್ರಾರಂಭದಿಂದಲೂ ಶಿವಣ್ಣ ಸುದೀಪ್ ಸಿನಿಮಾ ಸಿನಿಮಾವಾಗೇ ನೋಡಿ ಅಂತ, ಆದ್ರೆ ಅಭಿಮಾನಿಗಳು ಮಾತ್ರ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ನಾಯಕ ನಟರು ಯಾವುದೇ ಈಗೋ ಇಲ್ಲದೆ ನಿರ್ದೇಶಕರು ಹೇಳಿದ ರೀತಿಯಲ್ಲೇ ಆಕ್ಟ್ ಮಾಡಿರ್ತಾರೆ. ಅದು ಸಿನಿಮಾ ಆಗಿ ಅಭಿಮಾನಿಗಳ ಮುಂದೆ ಬಂದಾಗ ಅವ್ರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡೋದಕ್ಕೆ ಆಗೋದೇ ಇಲ್ಲ. ಅಷ್ಟೇ ಅಲ್ಲ, ಇನ್ನು ಮುಂದೆ ಬರೋ ಸಿನಿಮಾಗಳು ಅಭಿಮಾನಿಗಳ ಮೂಗಿನ ನೇರಕ್ಕಿರಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದೇ ದ ವಿಲನ್. ಸಿನಿಮಾ ರಿಲೀಸ್ ಆದ ಮೊದಲ ದಿನ ಎಲ್ಲವೂ ಕೂಡ ಸರಿ ಇದೆ ಅನಿಸ್ತಾ ಇತ್ತು. ಆದ್ರೆ ಸಂಜೆಯ ವೇಳೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ಬೇಸರ ವಾರ್ ಶುರುವಾಗಿತ್ತು. ಒಂದಾದ ಮೇಲೊಂದರಂತೆ ಬರಹಗಳು FB ಪೇಜ್ ಮೇಲೆ ಕಾಣಿಸಿಕೊಂಡವು. ಇದನ್ನ ಗಮನದಲ್ಲಿ ಇಟ್ಕೊಂಡು ಏನು, ಶಿವಣ್ಣ ಸಿನಿಮಾ ರಿಲೀಸ್ಗೂ ಮೊದಲು ಅಭಿಮಾನಿಗಳಿಗೆ ಸಿನಿಮಾದಲ್ಲಿ ಏನೇ ಇದ್ರೂ ಕೂಡ ಅದನ್ನ ಸಿನಿಮಾವಾಗಿ ಅಷ್ಟೇ ಅದನ್ನ ನೋಡಬೇಕು ಅಂತ ಹೇಳಿದ್ರು. ಆದ್ರೂ ಆಗಿದ್ದೆಲ್ಲವೂ ಕೂಡ ಉಲ್ಟಾ ನೋಡಿ, ಶಿವಣ್ಣರನ್ನ ನಿರ್ದೇಶಕರು ಬೇಕಾದಂತೆ ಯೂಸ್ ಮಾಡ್ತಾರಂತೆ. ಶಿವಣ್ಣಗೆ ಜಾನಕಿಯೂ ಸಿಗಲ್ಲ, ತಾಯಿಯೂ ಸಿಗಲ್ಲ. ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣನ ಹೇರ್ ಸ್ಟೈಲ್ ಚೆನ್ನಾಗಿಲ್ವಂತೆ. ಇಬ್ಬರು ನಾಯಕರನ್ನು ಇಂಚಿಂಚಾಗಿ ತಾಳೆ ಮಾಡ್ತಿದ್ದಾರೆ ಫ್ಯಾನ್ಸ್. ಹೌದು, ದಿ ವಿಲನ್ ಅಲ್ಲಿ ಶಿವಣ್ಣರ ಹೇರ್ ಸ್ಟೈಲ್ ಅನ್ನ ಪ್ರೇಮ್ ಸರಿ ಮಾಡಿಸಿಲ್ಲ ಅನ್ನುವಂತ ಖ್ಯಾತಿ ತೆಗೆದಿದ್ದಾರೆ ಅಭಿಮಾನಿಗಳು. ಆದ್ರೆ ಸುದೀಪ್ ಅವರನ್ನ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಸಿಟ್ಟನ್ನ ಹೊರಹಾಕಿದ್ದಾರೆ. ಕಾಸ್ಟ್ಯೂಮ್ ವಿಚಾರದಲ್ಲೂ ಶಿವಣ್ಣಗೆ ಮೋಸ ಆಗಿದ್ಯಂತೆ. ಇನ್ನು ಕೆಲ ನಿರ್ದೇಶಕರು ಶಿವಣ್ಣರನ್ನ ಮಿಸ್ ಯೂಸ್ ಮಾಡಿಕೊಳ್ಳದೆ ಇದ್ದಿದ್ರೆ ಹಾಲಿವುಡ್ ನಲ್ಲೂ ಕೂಡ ಮಿಂಚುವ ಮಾಸ್ಟರ್ ಪೀಸ್ ಆಗ್ತಿದ್ರಂತೆ. ಇಂತಹ ಮಹಾನ್ ನಟನನ್ನ ಸಿಲ್ಲಿ ಸಿಲ್ಲಿಯಾಗಿ ತೋರಿಸಬೇಡಿ. ಸಿನಿಮಾ ಬಗೆಗೆ ಸಾಕಷ್ಟು ಕುತೂಹಲವಿತ್ತು. ಚಿತ್ರದ ಪೋಸ್ಟರ್ ಗಳು ಹೊರಬಂದಾಗ ಸುದೀಪ್ ಸ್ಟೈಲಿಶ್ ಆಗಿ ಕಾಣ್ತಾರೆ. ಹೇರ್ ಸ್ಟೈಲ್, ಡ್ರೆಸ್ ಎಲ್ಲವೂ ಸಖತ್ತಿದೆ. ಆದ್ರೆ ಶಿವಣ್ಣನ ಹೇರ್ ಸ್ಟೈಲ್ ಇಂದ ಹಿಡಿದು ಎಲ್ಲವನ್ನ ಪ್ರೇಮ್ ಬೇಕಾಬಿಟ್ಟಿ ಮಾಡಿದ್ದಾರೆ. ಆದ್ರೆ ಸಿನಿಮಾದಲ್ಲಿ ಹಾಗೇನ್ ಕಾಣಿಸಲ್ಲ ಅಂತ ನಾವು ಕೂಡ ಕಾದ್ವಿ. ಆದ್ರೆ ಸಿನಿಮಾದಲ್ಲಿ ಸಹ ಶಿವಣ್ಣನನ್ನ ಡಮ್ಮಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಜಾನಕಿಯೂ ಸಿಗಲ್ಲ, ತಾಯಿ ಪ್ರೀತಿಯೂ ಸಿಗಲ್ಲ, ಪ್ರೇಮ್ ಈ ರೀತಿ ಮಾಡಬಾರ್ದಿತ್ತು ಅಂತ ಬೇಸರಗೊಂಡಿದ್ದಾರೆ. ಸುದೀಪ್ ಅವರು ಚೆನ್ನಾಗಿ ಮಾಡೋರೆ, ಶಿವಣ್ಣನು ಚೆನ್ನಾಗಿ ಮಾಡೋರೆ. ನಮ್ಗೆ ಮುಂದೆ ಒಂದು ಏನು ಬೇಜಾರು ಅಂದರೆ, ಕೊನೆಯಲ್ಲಿ ಶಿವಣ್ಣನಿಗೆ ಸುದೀಪ್ ಅವ್ರು ಹೊಡಿತಾರಲ್ಲ, ಅದೊಂದು ತುಂಬ ಮನಸ್ಸಿಗೆ ಬೇಜಾರು. ಅದು ಹೊಡೆದಿದ್ದು ಬೇಜಾರಿಲ್ಲ, ಅಟ್ಲೀಸ್ಟ್ ಅವ್ರು ಹೊಡೆದಾದ್ಮೇಲೆ ಲಾಸ್ಟಲ್ಲಿ ಶಿವಣ್ಣನ ಎಲ್ಲೋ ಒಂದು ಮೂಲೆಯಲ್ಲಿ ನಿಲ್ಲಿಸ್ಬಿಟ್ಟು ಒಂದು 10 ಅಡಿ ದೂರದಲ್ಲಿ ಅವ್ರ ಅಮ್ಮ ಮಗ ಇಬ್ಬರು ಮಾತಾಡ್ಬೇಕಾದ್ರೆ ಅಟ್ಲೀಸ್ಟ್ ಆ ಡೈರೆಕ್ಟರ್ ಆದವರು ಒಂಚೂರು ಶಿವಣ್ಣನ ಕರೆದ್ಬಿಟ್ಟು, ಇಲ್ಲ
ಅಣ್ಣ ಆದಂಗೆ ನೀವು ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ರಿ, ನನಗೆ ಗೊತ್ತಿಲ್ಲ ಇದು ನನ್ನಿಂದ ಶ್ರಮೆ ಇರಲಿ ಅಂತ ಅವ್ರು ಕೇಳಿದರೆ ಅಭಿಮಾನಿಗಳಿಗೆ ಒಂದು ಸಂತೋಷ ಆಯ್ತದ್ದು. ಎಲ್ಲರೂ ಒಂದು ಕಡೆ ಕೊಟ್ಕೊಂಬಂದು ಶಿವಣ್ಣನ ಲಾಸ್ಟಲ್ಲಿ ಎಲ್ಲ ಒಂದು ಕಡೆ ಡಮ್ಮಿ ಮಾಡ್ದಂಗೆ ನಮ್ಗೆ ಅನ್ನಿಸ್ತಾ ಇದೆ ಅಭಿಮಾನಿಗಳಿಗೆ. ಸ್ವತಃ ತಾವೇ ಮೇರು ನಟ ಆದ್ರೂ ಚಿತ್ರದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇಲ್ದಿದ್ರು, ಜೊತೆಗೆ ಮತ್ತೊಬ್ಬ ಸ್ಟಾರ್ಗೆ ಅತಿ ಹೆಚ್ಚು ಜಾಗ ಕೊಟ್ಟಿದ್ರು, ಕೊಂಚವೂ ಬೇಸರಿಸಿಕೊಳ್ಳದೆ ಶಿವಣ್ಣ ಆಕ್ಟ್ ಮಾಡಿದ್ದಾರೆ. ಆದ್ರೆ ಶಿವಣ್ಣಗೆ ಈ ರೀತಿ ಮಾಡಿರುವುದು ಸರಿಯಲ್ಲ. ಮುಂದೆ ಪ್ರೇಮ್ ಸಿನಿಮಾಗಳನ್ನ ಒಪ್ಕೊಳ್ಬಾರ್ದು. ನೀವೇನೇ ಮಾಡಿದ್ರು ಕೊನೆವರೆಗೂ ನಾವು ನಿಮ್ಮ ಅಭಿಮಾನಿಗಳೇ, ನೀವು ನಮ್ಮ ಹೆಮ್ಮೆ. ನೀವು ವಿಲನ್ ಅಲ್ಲಿ ಸುದೀಪ್ ಹೇಳುವಂತಹ ಪುಣ್ಯಕೋಟಿ ತರ ಆದ್ರೆ ಇನ್ನು ಮುಂದೆ ಫ್ಯಾನ್ಸ್ ದೃಷ್ಟಿಯಿಂದಲೂ ಯೋಚನೆ ಮಾಡಿ ಡೇಟ್ಸ್ ಕೊಡಿ ಅಣ್ಣ. ಇದೊಂದನ್ನೇ ನಾವು ಕೇಳ್ಕೊಳ್ಳುವುದು ನಿಮ್ಮಿಂದ. ಹೀಗನ್ನುವಂತಹ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ ಶಿವಣ್ಣ ಫ್ಯಾನ್ಸ್. ಶಿವಣ್ಣ ಏನು ನಮಗೆ ಬಂದು ಮಾಡಿ ಅಂತ ಶಿವಣ್ಣ ನಮ್ಗೆ ಬೈದವ್ರೆ, ನೀವು ಯಾಕೆ ಇದೆಲ್ಲ ಮಾಡ್ತೀರಾ ನಮ್ಗೆ ಬೈದವ್ರೆ, ಈಗಲೂ ನಮ್ಗೆ ಬೈದವ್ರೆ. ಆದರೆ ನಾವು ಶಿವಣ್ಣನ ಮಾತು ಕೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ಅಭಿಮಾನಿಗಳಿಗೆ ಬೈದ ನಾವು ಗೂಂಡಾಗಳಲ್ಲ, ನಾವು ಗೂಂಡಾಗಳಾಗಿ ಬಂದಿಲ್ಲ ಇಲ್ಲಿ, ಅಭಿಮಾನಿಗಳಾಗಿ ಬಂದಿದ್ದೀವಿ. ನಾವೇನಾದ್ರೂ ಒಂದು ಪ್ರತಿಭಟನೆ ಮಾಡಿ ಈ ಲಾಸ್ಟಲ್ಲಿ ಇರೋದು ಪ್ರೇಮ್ ಅವ್ರಿಗಷ್ಟೇ, ನಾವು ಸುದೀಪ್ ಆಗಲಿ ಶಿವಣ್ಣನ ವಿರೋಧ ಯಾರು ವಿರೋಧ ಇಲ್ಲ. ನಾವಿರೋದು ಈ ಲಾಸ್ಟಲ್ಲಿ ಪ್ರೇಮ್ ಅವರು ಈ ಸ್ಟೋರಿ ಮಾಡಿದ್ರಲ್ಲ ಎಲ್ಲ ಚೆನ್ನಾಗಿ ಮಾಡ್ಕೊಂಬಂದ್ರು. ಪ್ರೇಮ್ ಅವ್ರ ಹತ್ರ ಮಾತಾಡ್ತೀವಿ ಸರ್, ನಾವು ಆದರೂ ಮಾತಾಡ್ದವ್ರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಪ್ರೇಮ್ ಅವ್ರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಾವು ಇವಾಗ ಮಾತಾಡ್ತೀವಿ, ಇವಾಗ ಮಾತಾಡ್ಬಿಟ್ಟು ಅವ್ರ ಹತ್ರ ಏನು ಮುಂದಿನ ಕ್ರಮ ತಗೊಂಡು ನೋಡ್ತೀವಿ. ದ ವಿಲನ್ ಆಗದಿರಲಿ ಗಂಧದ ಗುಡಿ ಇಟ್ಟು ಅಭಿಮಾನಿಗಳ ಬೇಸರ ಆಕ್ರೋಶ ಯಾಕೆ ಈ ಥರ? ಸಿನಿಮಾ ಸಿನಿಮಾ ಅಂದುಕೊಳ್ಳದಿದ್ರೆ ಆಗೋದು ಬರೀ ಅನಾಹುತ. ಅಭಿಮಾನಿಗಳ ಬೇಸರಕ್ಕೆ ನಾಯಕ ನಟ ಏನು ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ತೀವಿ. ದಿ ವಿಲನ್ ಆಗದಿರಲಿ ಗಂಧದ ಗುಡಿ ಭಾಗ ಎರಡು. ದಿ ವಿಲನ್ ಕತೆ ಕೇಳದೆ ಶಿವಣ್ಣ ಆಗ್ಲಿ ಸುದೀಪ್ ಆಗ್ಲಿ ಪ್ರೇಮ್ಗೆ ಓಕೆ ಹೇಳಿರಲಿಲ್ಲ. ಇದನ್ನ ಫ್ಯಾನ್ಸ್ ಅರ್ಥ ಮಾಡಿಕೊಳ್ಳದೆ ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಆಗ ಗಂಧದ ಗುಡಿ ಸಿನಿಮಾ ನಂತರ ಅಭಿಮಾನಿಗಳ ನಡುವೆ ಹುಟ್ಟಿದ ವಿವಾದ ಕಡೆಯವರೆಗೂ ಆ ಇಬ್ಬರು ಮಹಾನ್ ನಾಯಕ ನಟರನ್ನ ಯಾವ ರೀತಿ ಕಾಡಿತು ಅನ್ನೋದನ್ನ ಅವರೇ ಹಲವಾರು ಬಾರಿ ನೆನೆಸಿಕೊಂಡು ಬೇಸರಿಸಿಕೊಂಡಿದ್ದಾರೆ. ಅವರದ್ದಲ್ಲದ ತಪ್ಪಿಗೆ ಅವರು ಕಡೆಯವರೆಗೂ ಸಿನಿಮಾ ಮಾಡಲು ಸಾಧ್ಯವೇ ಆಗಲಿಲ್ಲ. ಆ ಘಟನೆ ಒಂದು ವಿವಾದವಾಗಿ ಉಳಿದು ಬಿಡ್ತು. ಅದೇ ರೀತಿ ಈಗ ಶಿವಣ್ಣ ಮತ್ತು ಕಿಚ್ಚನ ಕಥೆ ಅನ್ನೋ ಭಯ ಕಾಡುವಂತೆ ಮಾಡಿದೆ ಈ ಅಭಿಮಾನಿಗಳ ವಾರ್. ಇಲ್ಲಿ ಇಬ್ಬರಿಗೂ ಒಂದೇ ಈಕ್ವಲ್ ಪಾತ್ರ ಕೊಟ್ಟಿದ್ರೆ ಇಲ್ಲಿ ಸಮಸ್ಯೆ ಇರಲಿಲ್ಲ. ಇಬ್ಬರೂ ಮೇರು ನಾಯಕ ನಟರು ಅಂದಾಗ ನಿರ್ದೇಶಕರಾದವರು ಯಾರ ಅಭಿಮಾನಿಗಳಿಗೂ ಬೇಸರವಾಗದ ರೀತಿಯಲ್ಲಿ ಕಥೆಯನ್ನ ರೂಪಿಸಬೇಕಿತ್ತು. ಅದನ್ನ ಬಿಟ್ಟು ಸುದೀಪ್ ಸಿನಿಮಾ ಇದು ಅನ್ನೋ ಮಟ್ಟಕ್ಕೆ ಸಿನಿಮಾ ಮಾಡಿದ್ದಾರೆ. ಶಿವಣ್ಣನನ್ನ ಡಮ್ಮಿ ಮಾಡಿದ್ದಾರೆ. ಸುದೀಪ್ ಬಗ್ಗೆ ನಮಗೆ ಬೇಸರವಿಲ್ಲ, ಪ್ರೇಮ್ ಆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಿತ್ತು ಅನ್ನೋದು ಅಭಿಮಾನಿಗಳ ಮಾತು. ಅದು ಸಿನಿಮಾ, ಸೊ ಸಿನಿಮಾನ ಸಿನಿಮಾ ಥರ ಪ್ರೀತಿ ಮಾಡಿ, ಸಿನಿಮಾನ ಸಿನಿಮಾ ಥರ ನೋಡಿ. ಯಾಕೆಂದರೆ ಇವತ್ತು ದ ವಿಲನ್ ಅನ್ನೋ ಸಿನಿಮಾನ ಯಾವ ಮಟ್ಟಿಗೆ ಗೆಲ್ಸಿದ್ದೀರಾ ಅಂತಂದರೆ ಇದು ನಿಮ್ಮಿಂದ ಸಾಧ್ಯ. ಇಡೀ ಅದರ್ ಲ್ಯಾಂಗ್ವೇಜ್ ನೋಡೋ ರೀತಿ ಗೆಲ್ಸಿದ್ದೀರಾ. ಫಸ್ಟ್ ಡೇ ಕಲೆಕ್ಷನ್ ಕೇಳಿದ್ರೆ ಈಕ್ವಲ್ ಟು ಕರ್ನಾಟಕದಲ್ಲಿ ಬಾಹುಬಲಿ ಲೆವೆಲ್ಗೆ ಕಲೆಕ್ಷನ್ ಮಾಡಿದೆ ಸಿನಿಮಾ. ಅದೊಂದು ಕನ್ನಡ ಸಿನಿಮಾ ಈ ಮಟ್ಟಿಗೆ ಕಲೆಕ್ಷನ್ ಮಾಡಿದೆ ಅಂದರೆ ಬಿಕಾಸ್ ಆಫ್ ಓನ್ಲಿ ಯು, ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಆ ಸಿನಿಮಾನ ಸಿನಿಮಾ ರೀತಿ ನೋಡಿದಾಗ ಸೊ ನಿಮಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ನೀವು ಅಣ್ಣನ ನಾನು ಕ್ಲೈಮ್ಯಾಕ್ಸ್ ಲಾಸ್ಟಲ್ಲಿ ಎರಡು ಶಾರ್ಟಲ್ಲಿ ಅವರು ಸುದೀಪ್ ಸರ್ ಹೊಡೆದಿದ್ದಾರೆ, ಅವ್ರು ತಿರುಗಿ ಅವ್ರು ಹೊಡೆದಿಲ್ಲ, ಸೊ ತಿರುಗಿ ಹೊಡೆದ್ರೆ ಆ ಪಾತ್ರ ಬಿದ್ದೋಗುತ್ತೆ. ಎಲ್ಲೋ ಒಂದು ಕಡೆ ತನ್ನ ತಮ್ಮ ತನ್ನ ತಾಯಿಗೆ ಮಗನ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಪಾತ್ರ, ಆ ಪ್ರೀತಿ, ಆ ಶಿವಣ್ಣ ಮುಖದಲ್ಲಿರೋ ಆ ಮುಗ್ಧತೆ, ಅದು ಬಿದ್ದೋಗ್ಬಿಡುತ್ತೆ. ಅವ್ರನ್ನ ನಾನು ಅವಾಗ ರಾಕ್ಷಸನ ಥರ ತೋರ್ಸೋಕ್ಕಾಗುತ್ತೆ. ದಿ ವಿಲನ್ ವಿವಾದಕ್ಕೆ ಕಿಚ್ಚನ ಟಾನಿಕ್. ಶಿವಣ್ಣ ನಾನು ಕಥೆ ಒಪ್ಪಿ ಸಿನಿಮಾ ಮಾಡಿದ್ದು, ಇನ್ನಾದ್ರೂ ನಿಲ್ಲಿಸ್ತಾರ ದಿ ವಿಲನ್ ಜಗಳ? ದಿ ವಿಲನ್ ಬಗೆಗಿನ ಶಿವಣ್ಣ ಅಭಿಮಾನಿಗಳ ಬೇಸರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಕಿಚ್ಚ ಸುದೀಪ್, ಶಿವಣ್ಣ ದಡ್ಡರ, ಸಿನಿಮಾ ಕಥೆ ಕೇಳಿಯೇ ಶಿವಣ್ಣ ಒಪ್ಪಿಕೊಂಡಿರೋದು. ಶಿವಣ್ಣ 35-40 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಶಿವಣ್ಣ ಪ್ರೇಮ್ಗೆ ಹೇಳಿ ಸೀನ್ ಕಟ್ ಮಾಡಿಸಲಿ, ಸಿನಿಮಾದಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ಪಾತ್ರ ಇರುತ್ತೆ, ತಾಯಿಗೆ ಪ್ರಾಮಿಸ್ ಮಾಡಿರ್ತಾರೆ. ಹಾಗಾಗಿ ಶಿವಣ್ಣ ನನ್ನ ಮೇಲೆ ಕೈ ಎತ್ತೋದಿಲ್ಲ. ಅಭಿಮಾನಿಗಳು ಸಿನಿಮಾವನ್ನು ಸಿನಿಮಾವಾಗಿ ನೋಡಲಿ ಎಂದು ದಾವಣಗೆರೆಯಲ್ಲಿ ಕಿಚ್ಚ ಸುದೀಪ್ ಹೇಳಿಕೆ ನೀಡಿದ್ದಾರೆ. ವರ್ಷ ಶಿವಣ್ಣ ಅವರು ಕತೆ ಕೇಳಿ ಒಪ್ಕೊಂಡಿದ್ದಾರಂದ್ರೆ ಅವರು ಯಾರೋ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಅವರು ಶಿವಣ್ಣನೇ ಮೇಲೆ ಮಾತಾಡ್ದಂಗೆ ಆಗುತ್ತೆ. ಈಗ ಲಾಸ್ಟಲ್ಲಿ ಏನೇ ಮಾಡಿದ್ರು ಅವರ ತಾಯಿಗೆ ಕೊಟ್ಟಿರೋ ಒಂದು ಮಾತು, ಅದಕ್ಕೋಸ್ಕರ ಅವ್ರು ಕೈ ಎತ್ತಲ್ಲ, ವೀಕ್ ಆಗಿ ಅಲ್ಲ, ಅದನ್ನು ಅರ್ಥ ಮಾಡ್ಕೊಬೇಕು. ಅವ್ರೇನು ಮಾಡ್ತಾರೆ ಆ ತಾಯಿ ಕೊಟ್ಟಿರೋ ಮಾತಿಗೋಸ್ಕರ ತಡ್ಕೊಂಡು, ಆ್ಯಕ್ಚುಲಿ ಅವ್ರು ಏನಕ್ಕೆ ಹೊಡೆಯೋದೇನೋ ಅವ್ನು ಯಾರು ಅಂತ ಗೊತ್ತಿಲ್ಲ ಇನ್ನೊಂದು ಕ್ಯಾರೆಕ್ಟ್ರಿಗೆ, ಸೊ ಕೋಪ ಮಾಡ್ಕೊತಾರೆ, ನಿನ್ನಂಗೆ ತೊಂದರೆ ಕೊಟ್ಟಿದ್ದೆ ಲಂಡನಿಗೆ ಬಂದು, ಬಟ್ ಅವ್ರು ಬಾಯಿ ಬಿಟ್ಟು ನಾನು ನಿಂತವರು ಅಂತ ಹೇಳಿದ ತಕ್ಷಣ ನಿಂತೋಗ್ಬಿಡುತ್ತೆ ನೋಡಿ. ಹೊಡೆಯೋ ದೃಶ್ಯಕ್ಕೆ ಹಾಕಬೇಕಂತೆ ಕತ್ರಿ.
ಪ್ರೇಮ್ಗೆ ಒತ್ತಾಯಿಸಿದ ಶಿವಣ್ಣ ಫ್ಯಾನ್ಸ್. ಅದೇನೇ ಇದ್ರೂ ಅಭಿಮಾನಿಗಳು ಇವೆಲ್ಲವನ್ನು ಯೋಚನೆ ಮಾಡಬೇಕು ಅನ್ಸುತ್ತೆ. ನಮ್ಮ ಕನ್ನಡದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರುವುದೇ ಕಡಿಮೆ. ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಒಬ್ಬರ ಅಭಿಮಾನಿಗಳು ಇನ್ನೊಬ್ಬರ ಮೇಲೆ ಆರೋಪ ಮಾಡಿದ್ರೆ ಮತ್ತೆ ಈ ರೀತಿ ಒಟ್ಟಾಗಿ ನಟಿಸೋದು ತುಂಬಾನೇ ಕಷ್ಟ. ಸಿನಿಮಾದಲ್ಲಿ ಕಥೆಗೆ ತಕ್ಕಂತೆ ಪಾತ್ರಗಳನ್ನ ನಿರ್ದೇಶಕರು ಬಳಸಿಕೊಂಡಿರ್ತಾರೆ. ಪ್ರೇಮ್ ನನ್ನ ಪಾತ್ರ ಸರಿ ಕೊಡ್ಲಿಲ್ಲ ಅಂದ್ರೆ ಶಿವಣ್ಣ ಸುಮ್ಮನಿರ್ತಾರ? ಸಿನಿಮಾ ಮಾಡಬೇಕು ಮಾಡಿದ್ದಾರೆ, ಆದ್ರೆ ಅಭಿಮಾನಿಗಳು ಮಾತ್ರ ಅದನ್ನ ಸಿನಿಮಾ ರೀತಿ ನೋಡ್ದೆ. ನಮ್ಮ ನಾಯಕನಿಗೆ ಅವರು ಕೊಡಿಬಾರ್ದಿತ್ತು ಅನ್ನೋದು ನಿಜಕ್ಕೂ ತುಂಬಾ ಬಾಲಿಶ ಯೋಚನೆ. ಇವೆಲ್ಲವನ್ನು ಮೀರಿದಾಗ ಮಾತ್ರ ಕನ್ನಡದಲ್ಲಿ ಮಲ್ಟಿ ಹೀರೋಸ್ ಸಿನಿಮಾಗಳು ಹೆಚ್ಚು ಹೆಚ್ಚಾಗಿ ಬರುವುದು. ಶಿವಣ್ಣ ಆಗ್ಲಿ ಸುದೀಪ್ ಆಗ್ಲಿ ಇಬ್ರು ಹೇಳ್ತಾ ಬಂದಿರೋದು ಸಿನಿಮಾನ ಸಿನಿಮಾ ತರ ನೋಡಿ ಅಂತ. ಆದ್ರೆ ಅದನ್ನು ಬಿಟ್ಟು ಇಬ್ಬರಿಗೂ ಹೋಲಿಕೆ ಮಾಡೋದು ಸರಿಯಲ್ಲ. ಪರಭಾಷೆಗಳ ಹಾವಳಿಯಲ್ಲಿ ನಲುಗ್ತಾ ಇರೋ ಕನ್ನಡ ಸಿನಿಮಾಗಳನ್ನು ಈ ರೀತಿ ಅತಿ ಅಭಿಮಾನದಿಂದ ವಿವಾದ ಮಾಡಿದ್ರೆ ಶೋಭೆ ಅಲ್ಲ. ಇದನ್ನು ಅಭಿಮಾನಿಗಳು ಯೋಚನೆ ಮಾಡಿದ್ರೆ ಒಳ್ಳೆಯದು. ಇದೇ ಹೊತ್ತಿನ ವಿಶೇಷ ನಿನ್ನಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.